ಎರಡು ಮಹತ್ವದ ಹುದ್ದೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ನೀಡಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಿವಮೊಗ್ಗ ಸಂಸದರಾಗಿರುವಂತಹ ಬಿವೈ ರಾಘವೇಂದ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. 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 ಎರಡು ಪ್ರಮುಖ ಹುದ್ದೆಗಳನ್ನು ಬಿಎಸ್ ವೈ ಅವರಿಗೆ ನೀಡುವಂತದ್ದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಪಾಳಿಯದಲ್ಲಿ, ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ತುಂಬಾ ಒಂದು ನಮ್ಮ ರಾಜ್ಯಕ್ಕೆ ಸಂಬಂಧಂತ ಒಂದು ದೊಡ್ಡ ಒಂದು ಕೊಡುಗೆ ನಮ್ಮ ಕೇಂದ್ರ ಬಿಜೆಪಿ ಸಮಿತಿ ಕೊಟ್ಟಿದೆ. ಇದರಿಂದ ಸನ್ಮಾನಿತ ಯಡಿಯೂರಪ್ಪನವರದು ಮತ್ತೆ ಸನ್ಮಾನಿತ ಸಂತೋಷ್ ಜಿ ಅವರದು ಅವರ ಅನುಭವಗಳೇನಿದೆ ಅದನ್ನ ರಾಷ್ಟ್ರಮಟ್ಟದ ಒಂದು ಪಾರ್ಲಿಮೆಂಟರಿ ಬೋರ್ಡ್ ಆಗಿರ್ಬೋದು ಮತ್ತು ಚುನಾವಣಾ ಸಮಿತಿಗೆ ಇರ್ಬೋದು ಎರಡಕ್ಕೂ ಕೂಡ ತುಂಬಾ ಒಂದು ಒಳ್ಳೆಯ ರೀತಿ ಅಂತ ಒಂದು ಮಾರ್ಗದರ್ಶನ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದು. ಮತ್ತೆ ಸನ್ಮಾನಿತ ಯಡಿಯೂರಪ್ಪನವರ ಒಂದು ಹಿರೇತನ ಮತ್ತೆ ಅವರಿಗೆ ಅಂತ ಅನುಭವ ದಕ್ಷಿಣ ಭಾರತದಲ್ಲಿ ಮತ್ತೆ ಬಾರಿಗೆ ನಮ್ಮ ರಾಜ್ಯದಲ್ಲಿ ಬಂದಂತ ಸರ್ಕಾರ ಮತ್ತೆ ಈ ಅನುಭವ. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡಂತ ಒಂದು ಪ್ರಯತ್ನ ನಮ್ಮ ಸಂಘಟನೆ ಮಾಡಿದೆ. ನಮ್ಮ ಸಂಘಟನೆ ಗೌರವಂತ ಹಿರಿಯರಿಗೆ ನಾನು ಉತ್ಪೂರ್ವಕ ನಾನು ರಾಜೀವ್ ಪರವಾಗಿ ನನ್ನ ಅಭಿನಂದನೆ ತಿಳಿಸ್ತೀನಿ. ಅಲ್ಲ, ಏನೆಲ್ಲ ಆರೋಪಗಳು ಕೇಳಬಂತು ನೋಡಿ ಸರ್. ಬಿಗಿನಿಂಗ್ ಅಲ್ಲಿ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಸೈಡ್ ಲೈನ್ ಮಾಡಿದ್ರು, ಅವರನ್ನ ಮೂಲೆಗುಂಪು ಮಾಡಲಾಗಿದೆ, ಈ ರೀತಿಯಾದಂತಹ ಆರೋಪಗಳು ಟೀಕೆಗಳು ವಿಪಕ್ಷಗಳಿಂದ ಕೇಳಬಂತು. ಈಗ ಅದಕ್ಕೆಲ್ಲ ಹೈಕಮಾಂಡ್ ಉತ್ತರವನ್ನ ಕೊಟ್ಟಿದೆ ಅಂತ ಭಾವಿಸ್ತೀರಾ? ವಿರೋಧ ಪಕ್ಷಗಳ ಒಂದು ಆರೋಪಕ್ಕೆ ಉತ್ತರ ಅನ್ನೋಕ್ಕಿಂತ ನಮ್ಮ ಪಕ್ಷ ನಮ್ಮ ಸನ್ಮಾನಿತ ಯಡಿಯೂರಪ್ಪನವರಿಗೆ ಎಲ್ಲದೂ ಕೂಡ ಕೊಟ್ಟಿದೆ. ಆ ಕೊಟ್ಟಂತ ಅನುಭವವನ್ನ ಇನ್ನೂ ಕೂಡ ಈ ರಾಷ್ಟ್ರ ಮಟ್ಟಕ್ಕೆ ಒಂದು ತೆಗೆದುಕೊಂಡಂತ ಒಂದು ಪ್ರಯತ್ನವನ್ನು ನಮ್ಮ ಸಂಘಟನೆ ಮಾಡಿದೆ. ಈ ಒಂದು ಘೋಷಣೆ ಆದ ನಂತರದಲ್ಲಿ ನಿಮ್ಮ ತಂದೆಯವರಾದಂತಹ ಯಡಿಯೂರಪ್ಪ ಅವರ ಜೊತೆ ಏನಾದರೂ ಮಾತನಾಡಿದ್ರೆ ಸರ್ ತಾವು? ಹಾ, ನಾನು ಈಗ ಎರಡು ನಿಮಿಷ ಕೆಳಗೆ ಫೋನ್ ಅಲ್ಲಿ ಮಾತಾಡಿದೆ. ನಾನು ಫಾದರ್ಗೂ ಕೂಡ ನಾನು ಅಭಿನಂದನೆ ಕೂಡ ತಿಳಿಸ್ತೆ. ಮತ್ತೆ ಸಂತೋಷ್ ಜಿನೂ ಕೂಡ ಶಿವಮೊಗ್ಗದಲ್ಲೇ ಬಂದಿದ್ರು ಇವತ್ತು, ಅವರು ಕೂಡ ನಾನು ಅಭಿನಂದನೆ ತಿಳಿಸಿದೆ. ಸಂಸದೀಯ ಮಂಡಳಿಗೆ ಆಯ್ಕೆಯಾಗಿದ್ದಾರೆ ಯಡಿಯೂರಪ್ಪ ಅವರು. ಸಹಜವಾಗಿ ಪಕ್ಷದ ಕಾರ್ಯಕರ್ತರಿಗೆ, ರಾಜ್ಯದ ಬಿಜೆಪಿ ಕಾರ್ಯಕರ್ತರಿಗೆ ಇದು ಖುಷಿಯ ವಿಚಾರ. ಬಟ್ ಜನರಿಗೊಂದು ಪ್ರಶ್ನೆ ಇರುತ್ತಲ್ಲ, ಸಂಸದೀಯ ಮಂಡಳಿ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರ ಮುಂದಿನ ಕಾರ್ಯ ವೈಖರಿಗಳು ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ, ಅದ್ರ ಬಗ್ಗೆ ಒಂದಿಷ್ಟು ವಿವರಣೆಯನ್ನ ಕೊಡಬಹುದಾ ರಾಘವೇಂದ್ರ ಅವರೇ? ಒಂದು ಬೇರು ಮಟ್ಟದಿಂದ ನಮ್ಮ ಕರ್ನಾಟಕದಲ್ಲಿ ಪಕ್ಷ ಕಟ್ಟಂತ ಒಬ್ಬ ರೈತ ನಾಯಕ ಯಡಿಯೂರಪ್ಪನವರು. ಹಾಗಾಗಿ ಒಬ್ಬ ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ಅವರ ಹೋರಾಟ ಆಡಳಿತಕ್ಕೆ ಬಂದಾಗ ಅವ್ರು ಕೊಟ್ಟಂತ ಒಂದು ಜನಪರವಾದಂತ ಒಂದು ಕಾರ್ಯಕ್ರಮಗಳೇನಿದೆ ಈ ರೀತಿಯಂತ ಅನುಭವಗಳ ಮುಖಾಂತರ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ನಾವು ಸರ್ಕಾರವನ್ನ ನಡೆಸಲಿಕ್ಕೆ ಸಾಧ್ಯ ಆಯ್ತು. ಸೊ ಈ ಅನುಭವ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬರುವಂತದಿಂದಲ್ಲಿ ಗೌರವಯುತ ನರೇಂದ್ರ ಮೋದಿಜಿ ಅವ್ರು ಕೊಡ್ತಿರೋಂತ ಒಂದು ಕಾರ್ಯಕ್ರಮಗಳು ಇರ್ಬೋದು, ನಮ್ಮ ಸಂಘಟನೆ ಚೌಕಟ್ಟಲ್ಲಿ ಕೊಡ್ತಿರೋಂತ ಕಾರ್ಯಕ್ರಮಗಳು ಇರ್ಬೋದು, ಇದಕ್ಕೆ ಪೂರಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನು ಕೂಡ ಪೂಜೆ ತಂದೆಯವರು ಮಾಡ್ತಾರೆ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ